ವಠಾರ ಧಾರಾವಾಹಿ ಮೂಲಕ ಕನ್ನಡ ಕಿರುತೆರಿಗೆ ಕಾಲಿಟ್ಟ ನಟ ವಠಾರ ಮಲ್ಲೇಶ್ ಇಂದು ಬೆಳಗ್ಗೆ ವಿಧಿವಶರಾಗಿದ್ದಾರೆ ಧಾರಾವಾಹಿಗಳಲ್ಲಿ ಹಾಸ್ಯ ನಟನಾಗಿ ಪ್ರಖ್ಯಾತಿ ಪಡೆದಿದ್ದ ನಟ ಮಲ್ಲೇಶ್ ಆನಂತರ ಸಾಕಷ್ಟು ಚಿತ್ರಗಳಲ್ಲೂ ಹಾಸ್ಯ ನಟನಾಗಿ ಅಭಿನಯ ಮಾಡಿದ್ರು ಚಿಕ್ಕ ವಯಸ್ಸಿನಿಂದಲೇ ಮರುವಿನ ಕಾಯಿಲೆಯನ್ನ ಹೊಂದಿದ್ದ ಮಲ್ಲೇಶ್ ಅವರನ್ನ ತನ್ನತ್ತ ಕರೆದುಕೊಳ್ಳೋದನ್ನ ಮಾತ್ರ ವಿಧಿ ಮರೆಯಲಿಲ್ಲ ಕನ್ನಡ ಅಭಿಮಾನಿಗಳಿಗೆ ಹಾಗೂ ಚಿತ್ರರಂಗಕ್ಕೆ ಪರಿಚಯವಿದ್ದ ಮಲ್ಲೇಶ್ ನಡೆದು ಬಂದ ಹಾದಿ ತುಂಬಾ ಕಠಿಣವಾದದ್ದಾಗಿತ್ತು ನಲವತ್ತೆರಡು ವರ್ಷದ ಮಲ್ಲೇಶ್ ಸುಮಾರು ವರ್ಷಗಳಿಂದ ಕಾಯಿಲೆಯಿಂದ ಬಳಲ ಮಲ್ಲೇಶ್ ಕಳೆದ ಇಪ್ಪತ್ತು ದಿನಗಳ ಹಿಂದೆ ಕಿಡ್ನಿ ವೈಫಲ್ಯ ಕಾರಣದಿಂದ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು ಕನ್ನಡ ಸಿನಿಮಾ ರಂಗದಲ್ಲಿ ವಠಾರ ಮಲ್ಲೇಶ್ ಅಂತಾನೆ ಪ್ರಖ್ಯಾತಿ ಪಡೆದುಕೊಂಡಿದ್ದ ನಟ ಮಲ್ಲೇಶ್ ಇಂದು ಅನಾರೋಗ್ಯದಿಂದ ಕೊನೆ ಸೆಳೆದಿದ್ದಾರೆ ಸಾಕಷ್ಟು ವರ್ಷಗಳಿಂದ ಕಿಡ್ನಿ ಫೇಲ್ಯೂರ್ ಹಾಗೂ ಬ್ರೈನ್ ಸ್ಟ್ರೋಕ್ನಿಂದ ಬಳಲುತ್ತಿದ್ದ ಮಲ್ಲೇಶ್ ಬೆಳಿಗ್ಗೆ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ ಮಲ್ಲೇಶ್ ಬನ್ನೇರುಘಟ್ಟದ ಜಂಗಲಪಾಳ್ಯದವರು ಕೃಷಿಕ ಕುಟುಂಬದ ಮಲ್ಲೇಶ್ ಬನ್ನೇರುಘಟ್ಟದಲ್ಲಿ ಟೆಲಿಫೋನ್ ಬೂತ್ ನಡೆಸುತ್ತಿದ್ದರು ನಾಟಕ ಮತ್ತು ಸಿನಿಮಾಗಳ ಸಂಭಾಷಣೆಗಳನ್ನು ಅನುಕರಿಸಿ ಹೇಳು ಹವ್ಯಾಸ ರೂಢಿಸಿಕೊಂಡಿದ್ರು ಒಮ್ಮೆ ಅವರ ಟೆಲಿಫೋನ್ ಬೂತ್ಗೆ ಬಂದದ ವಠಾರ ಧಾರಾವಾಹಿ ಮ್ಯಾನೇಜರ್ ಮಂಜುನಾಥ್ ಮಲ್ಲೇಶ್ ಅವರನ್ನ ನೋಡಿ ಧಾರಾವಾಹಿಯಲ್ಲಿ ನಟಿಸುವಂತೆ ಅವಕಾಶ ನೀಡಿದ್ರು ಅಲ್ಲಿಂದ ಮಲ್ಲೇಶ್ ವಠಾರ ಮಲ್ಲೇಶ್ ಅಂತ ಹೆಸರುವಾಸಿಯಾಗಿದ್ರು ಅಭಿನಯದಲ್ಲಿ ಹೆಚ್ಚು ಆಸಕ್ತಿ ಹೊಂದಿದ್ದ ಮಲ್ಲೇಶ್ ಇನ್ನೂರ ಐವತ್ತಕ್ಕೂ ಹೆಚ್ಚು ನಾಟಕದಲ್ಲಿ ಅಭಿನಯ ಮಾಡಿದ್ದಾರೆ ದಾನೇಶ್ವರ ವೀರಕರ್ಣ ನಾಟಕದಲ್ಲಿ ಏಳು ಪಾತ್ರಗಳಲ್ಲಿ ಮಲ್ಲೇಶ್ ಅವರು ಪ್ರಿಯ ಅಭಿನಯಿಸಿದ್ರು ಹೆಚ್ಚು ಹಾಸ್ಯ ಪಾತ್ರಗಳಲ್ಲಿ ಕಾಣಿಸಿಕೊಂಡ ಮಲ್ಲೇಶ್ ಪಾರ್ವತಿ ಪರಮೇಶ್ವರ ಪ್ರಿಯದರ್ಶಿನಿ ಪಾಂಡುರಂಗ ವಿಠಲ ಅಮೃತ ವರ್ಷಿಣಿ ಸೇರಿದಂತೆ ಮಲ್ಲೇಶ ಮಲ್ಲೇಶ್ ಸುಮಾರು ಅರವತ್ತಕ್ಕೂ ಅಧಿಕ ಧಾರವಾಹಿಗೆ ಬಣ್ಣ ಹಚ್ಚಿದ್ದಾರೆ ನಟ ಮೋಹನ್ ಜುನೇಜಾ ಅವರಿಂದ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟ ಮಲ್ಲೇಶ್ ಸುಂಟರಗಾಳಿ ದತ್ತ ಅಭಯ್ ಅಜಯ್ ಚಾರ್ಮಿನಾರ್ ಚಡಿ ದೋಸ್ತ್ ಮುಂತಾದ ಸುಮಾರು ನೂರ ಐವತ್ತೇಳಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಹಾಸ್ಯ ಕಲಾವಿದನಾಗಿ ಅಭಿನಯ ಮಾಡಿದ್ದಾರೆ ತೆರೆ ಮೇಲೆ ಹೆಚ್ಚು ಮುಗ್ಧತೆ ಇರುವ ಪಾತ್ರಗಳನ್ನು ನಿರ್ವಹಿಸಿದ್ದ ಮಲ್ಲೇಶ್ ನಿಜ ಜೀವನದಲ್ಲಿಯೂ ಮುಗ್ಧರು ಹಾಸ್ಯ ಕಲಾವಿದನಿಗೆ ಮದುವೆಯಾಗಿ ಮೂರು ಜನ ಮಕ್ಕಳಿದ್ದರು ಬನ್ನೀರುಘಟ್ಟದ ಜಂಗಲ ಪಾಳ್ಯದಲ್ಲಿ ಮಲ್ಲೇಶ್ ಅವರು ಅಂತಿಮ ವಿಧಿವಿಧಾನಗಳ ಕಾರ್ಯಗಳಿಗೆ ಸಿದ್ಧತೆ ನಡೆಯುತ್ತದೆ ಅಪ್ರತಿಮ ಕಲಾ ಲಾವಿದನ ನಿಧನಕ್ಕೆ ಕನ್ನಡ ರಂಗ ಕಂಪನಿ ಮಿಡಿದಿದೆ